ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ನಡುವಿನ ಮೊನ್ನೆಯ ಪದ್ಯ ನಲ್ಲಿ ಫಿಕ್ಸಿಂಗ್ ಅನ್ನು ಆಶ್ ಟ್ಯಾಗ್ ಟ್ರೆಂಡಿಂಗ್ನಲ್ಲಿ ಇತ್ತು ಒನ್ಸ್ ಆಲ್ವೇಸ್ ಅಂತೆಲ್ಲ ಹೇಳಿ ಫೋಟೋಸ್ಗಳನ್ನು ಹಾಕಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನು ತರಬಾರದು ಅಂತಾನು ಯಾವ ತಂಡ ಈ ಎಲ್ಲ ಸೀಸನ್ಗಳ ಹೈಯೆಸ್ಟ್ ಸ್ಕೋರ್ ಅನ್ನು ಹೊಡೆದಿರುತ್ತೋ ಅದು ನೂರೈವತ್ ನೂರ ಹೊಡೆಯಕ್ಕೆ ಹೊಡೆಯೋಕ್ಕೆ ಇರುತ್ತೆ ಒಂದು ಮ್ಯಾಚಲ್ಲಿ ಇದು ಫಿಕ್ಸಿಂಗ್ ಆಗ್ತಿದೆಯಾ ಅನ್ನೋದು ಒಂದು ಹಂತದಲ್ಲಿ ಅನಿಸುತ್ತೆ ಇದೇ ಪಿಕ್ಸ್ ನಲ್ಲಿ ಇದೇ ಚಿಪ್ಪಾಟ್ನ ಚೆನ್ನೈ ಸ್ಟೇಡಿಯಂನಲ್ಲಿ ಇನ್ನೂರು ಪ್ಲಸ್ ರನ್ ಬಂದಿದೆ ಟೂ ಹಂಡ್ರೆಡ್ ಪ್ಲಸ್ ರನ್ ಹೊಡೆದಿದ್ದಾರೆ ಅಟ್ಟಾಡ್ಸ್ಕೊಂಡು ಒಡಿ ಭಾರತ್ ಕಡೆ ಎಲ್ಲ ಸಿಕ್ಸ್ ಫೋರ್ ಹೊಡೆದಿದ್ದಾರೆ ಆದರೆ ಅವತ್ತಿನ ಮ್ಯಾಚಲ್ಲಿ ಅಂಥದ್ದೇನಾಯಿತು ಅಂತ ಹತ್ತತ್ರ ಒಂದು ಹತ್ತು ಹದಿನೈದು ಸಾವಿರ ಜನ ಟ್ವೀಟ್ ಮಾಡ್ತಾ ಇದ್ದಾರೆ ಫಿಕ್ಸಿಂಗ್ 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 ಅಂತ ಹೇಳಿ ಅಂತಂದ್ರೆ ಜನ ಕನಸ್ತಾ ಇದೆ ಒಂದು ಏನೋ ಫಿಕ್ಸ್ ಮಾಡ್ಕೊಂಡು ಇವರು ಇವ್ರು ಬೇಕಂತಾನೆ ಆಡ್ತಾ ಅವ್ರೆ ಹದಿನಾರು ಪಾಯಿಂಟ್ಸ್ ತೆಗೆದುಕೊಳ್ಳುವ ಅಥವಾ ಹದಿನಾಲ್ಕು ಪಾಯಿಂಟ್ಸ್ ತೆಗೆದುಕೊಂಡು ಹೈಯೆಸ್ಟ್ ರನ್ ರೇಟ್ ನಲ್ಲಿ ಒಳಗಡೆ ಬರುವ ಇನ್ನೆರಡು ತಂಡಗಳು ಯಾವುವು ಅನ್ನೋದು ಪ್ರಶ್ನೆ ನಮಸ್ಕಾರ ಸ್ಪೀಟ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಐ ಪಿ ಎಲ್ ಸೀಸನ್ನು ಇನ್ನೇ ಮುಗಿತಾ ಬಂತು ಲೀಗ್ ಮ್ಯಾಚಸ್ಗಳು ಕೆಲವು ಮುಗಿದ್ರೆ ಪ್ಲೇ ಆಫ್ಗೆ ಸಿದ್ಧತೆಗಳು ನಡೀತಾ ಇದೆ ನಾಲ್ಕು ತಂಡಗಳು ಪ್ಲೇ ಆಫ್ಗೆ ಬರಬೇಕು ಅದರಲ್ಲಿ ಕೆ ಆರ್ ಆಲ್ರೆಡಿ ಕ್ವಾಲಿಫೈ ಆಗಿ ಬಂದಿದ್ದಾಯಿತು ಇನ್ನು ರಾಜಸ್ಥಾನ್ ರಾಯಲ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಎಲ್ ಎಸ್ ಜಿ ಆರ್ ಆರ್ ಮತ್ತು ಆರ್ ಸಿ ಬಿ ಈ ತಂಡಗಳ ನಡುವೆ ಈಗ ಅಲ್ಲಿ ಮೂರು ಸ್ಪಾಟ್ ಖಾಲಿ ಇದೆ ಅಲ್ಲಿ ಬಂದು ಕೂತ್ಕೋಬೇಕು ಆರ್ ಆರ್ ಬರುತ್ತೆ ಬಿಕಾಸ್ ನೀಟ್ ಇದೆ ಅವ್ರಿಗೀಗ ಆಲ್ರೆಡಿ ಎಷ್ಟು ಪಾಯಿಂಟ್ಸ್ ಬೇಕೋ ಟೇಬಲಲ್ಲಿ ಅಷ್ಟಿದೆ ಅಂದರೆ ಹದಿನಾರು ಪಾಯಿಂಟ್ಸ್ಗಳಿದೆ ಹಂಗಾಗಿ ಅವ್ರ ದೇ ಆರ್ ಸೇಫ್ ಇನ್ನು ಮುಂದೆ ಈಗ ಹದಿನಾರು ಪಾಯಿಂಟ್ಸ್ ತೆಗೆದುಕೊಳ್ಳುವ ಅಥವಾ ಹದಿನಾಲ್ಕು ಪಾಯಿಂಟ್ಸ್ ತೆಗೆದುಕೊಂಡು ಹೈಯೆಸ್ಟ್ ರನ್ ರೇಟ್ನಲ್ಲಿ ಒಳಗಡೆ ಬರುವ ಇನ್ನೆರಡು ತಂಡಗಳು ಯಾವುವು ಅನ್ನೋದು ಪ್ರಶ್ನೆ ಈ ಪ್ರಶ್ನೆ ಯಾಕೆ ಈಗ ಬರ್ತಾ ಇದೆ ಅಂದರೆ ಆರ್ ಸಿ ಬಿ ಈಗ ನಾಡಿದ ಹದಿನೆಂಟನೇ ತಾರೀಕು ಏನು ಮ್ಯಾಚ್ ನಡೆಯುತ್ತೆ ಆ ಮ್ಯಾಚನ್ನು ತುಂಬ ಕ್ರೂಷಿಯಲ್ ಆಗಿ ತೊಗೋಬೇಕಾಗುತ್ತೆ ಇವತ್ತೆಲ್ಲಾದರೂ ಎಲ್ ಎಸ್ ಡಿ ಸೋತರೆ ಡಿ ಸಿ ಮೇಲೆ ಎಲ್ ಎಸ್ ಡಿ ಇನ್ನಿರುವ ಎರಡು ಪಂದ್ಯಗಳಲ್ಲಿ ಯಾವುದೇ ಒಂದು ಪಂದ್ಯವನ್ನು ಸೋತರೂ ಸಹಿತ ಹದಿನೆಂಟನೇ ತಾರೀಕಿನ ಮ್ಯಾಚು ಕ್ರೂಷಲ್ ಮ್ಯಾಚು ನೆಕ್ ಟು ನೆಕ್ ಮ್ಯಾಚು ಅಂದರೆ ಅದೇ ನಾಕೌಟ್ ಮ್ಯಾಚು ಅನ್ನೋ ಥರದಲ್ಲಿ ಆಗುತ್ತೆ ಆದರೆ ಆ ಮ್ಯಾಚಿನ ಮಹತ್ವವನ್ನು ಹೆಚ್ಚು ಮಾಡಬೇಕು ಹಾಗೂ ಸ್ಟಾರ್ ಪ್ಲೇಯರ್ಗಳು ಅಂದ್ರೆ ವಿರಾಟ್ ಕೊಹ್ಲಿ ಮತ್ತು ಧೋನಿ ಇಬ್ಬರು ಏಕಕಾಲಕ್ಕೆ ಒಂದು ಸ್ಟೇಡಿಯಂನಲ್ಲಿ ಇದ್ದಾಗ ಅಲ್ಲಿರುವ ಕ್ರೌಡ್ ಮತ್ತು ಆಡ್ ರೆವಿನ್ಯೂ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪಿ ಎಲ್ನ ಕಮಿಟಿ ಏನಿದೆ ಆ ಫುಲ್ ಸ್ಟಾಫ್ ಏನಿದೆ ಅಥವಾ ಮ್ಯಾನೇಜ್ಮೆಂಟ್ ಏನಿದೆ ಇವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ ಐ ಪಿ ಎಲ್ ನ ಅನ್ನುವಂತಹ ಒಂದು ಬಹಳ ದೊಡ್ಡ ಅಪವಾದ ಬಂದಿದೆ ಇದಕ್ಕೆ ಕಾರಣ ಆಗಿದ್ದು ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ನಡುವಿನ ಮೊನ್ನೆಯ ಪಂದ್ಯ ಟ್ವಿಟರ್ನಲ್ಲಿ ಫಿಕ್ಸಿಂಗ್ ಅನ್ನೋ ಆಶ್ ಟ್ಯಾಗ್ ಟ್ರೆಂಡಿಂಗ್ ನಲ್ಲಿ ಇತ್ತು ಯಾಕೆ ಟ್ರೆಂಡಿಂಗ್ ಇತ್ತು ಅಂತಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡದವರು ಆಡಿದ ರೀತಿಗೆ ರಾಜಸ್ಥಾನ್ ರಾಯಲ್ಸ್ ಆಲ್ರೆಡಿ ಹದಿನಾರು ಪಾಯಿಂಟ್ಸ್ ಇದೆ ಸೇಫ್ ಇದೀವಿ ಇನ್ನೇನು ತುಂಬಾ ತಲೆ ಕೆಟ್ಟಕೊಳುದು ಬೇಡ ಆ ಕಡೆ ಧೋನಿ ತಲಾ ಹೌದಪ್ಪ ಧೋನಿಗೆ ಇದ್ ಲಾಸ್ಟ್ ಐ ಪಿ ಎಲ್ ಇರ್ಬೋದು ಅದರಲ್ಲೂ ಚಿಪಾಕ್ ಸ್ಟೇಡಿಯಂನಲ್ಲಿ ಅವತ್ತು ಕೊನೆಯ ಪಂದ್ಯ ಆ ಪಂದ್ಯವನ್ನು ಸೋತು ಧೋನಿ ಐ ಪಿ ಎಲ್ನಿಂದ ಹೊರಗಡೆ ಹೋಗುವುದು ಚೆನ್ನಾಗಿ ಕಾಣಲ್ಲ ಎಲ್ಲವೂ ಸರಿ ಆದರೆ ಕ್ರಿಕೆಟ್ನ ಮರ್ಯಾದೆಯಲ್ಲಿ ಹೋಯಿತು ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ ಫಿಕ್ಸಿಂಗ್ ಅನ್ನು ಆಸ್ಟಾಗಿ ಟ್ರೆಂಡ್ ಮಾಡಿರುವಂತಹ ಕ್ರಿಕೆಟ್ ಅಭಿಮಾನಿಗಳ ಐ ಪಿ ಎಲ್ ಅಭಿಮಾನಿಗಳ ಪ್ರಶ್ನೆ ಒಂದು ಮ್ಯಾಚನ್ನು ಫಿಕ್ಸ್ ಮಾಡಿಕೊಂಡು ತಮಗೆ ಬೇಕಾದ ಹಾಗೆ ನೀವು ಸಾಧ್ಯ ಆದರೆ ಆ ಮ್ಯಾಚಿನ ಹೈಲೈಟ್ಸ್ನ ಒಂದ್ಸಲಿ ನೋಡಿ ಹೋಗಿ ಜಿಯೋ ಸಿನಿಮಾದಲ್ಲಿದೆ ಅಂದರೆ ಆರ್ ಆರ್ ಪ್ಲೇಯರ್ಸು ಇಷ್ಟವಿಲ್ಲದೆ ಆಡ್ತಾರಲ್ಲ ಕ್ರಿಕೆಟು ಅಂದರೆ ನನಗೆ ಮೂಡಿಲ್ಲ ಗುರು ಫುಲ್ ಟಾಸ್ ಹಾಕ್ಕೊಡು ನಾನು ನೆಲ ಕೊಡಿಸ್ತೀನಿ ಶಾರ್ಟ್ ಪಿಚ್ ಹಾಕ್ಕೊಡು ನಾನು ಆರಾಮಾಗಿ ಅಲ್ಲೇ ಡ್ರೈವ್ ಮಾಡ್ತೀನಿ ಅಂದರೆ ಇಂಟ್ರೆಸ್ಟ್ ಇಲ್ಲ ನನಗೆ ಗೆಲ್ಲಬೇಕು ಆಪೋಸಿಟ್ ಟೀಮ್ ಗೆಲ್ಲಬೇಕು ಅನ್ನುವ ಕಾರಣ ಕಾಡೋದಿದೆಯಲ್ಲ ದಟ್ ಇಸ್ ವೆರಿ 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 ರಾಂಗ್ ಯಾಕೆ ಯಾಕೆ ಆ ಮಾತು ಹೇಳ್ತೀನಿ ಅಂತಲೂ ಹೇಳ್ತೀನಿ ಆರ್ ಆರ್ ವರ್ಸಸ್ ಸಿ ಎಸ್ ಕೆ ಮ್ಯಾಚು ಆರ್ ಆರ್ ನೂರ ನಲ್ವತ್ತೊಂದು ರನ್ ಹೊಡಿತಾರೆ ಇಪ್ಪತ್ತು ಓವರ್ಗಳಲ್ಲಿ ಇಪ್ಪತ್ತು ಓವರ್ಗಳು ನಿಮ್ಗೆ ನೆನಪಿರಲಿ ಹದಿನೇಳನೇ ಓವರ್ ತನಕ ಟೀಮ್ನ ಸ್ಕೋರ್ ನೂರ ಹದಿನೇಳು ಅಂದ್ರೆ ಎಷ್ಟನೇ ಓವರ್ ಅವರು ಹೈಲೈಟ್ಸ್ ನೋಡ್ತಾ ಇದ್ದೆ ನಾನು ಫೋರ್ಸ್ದು ನಾ ಯಾವಾಗ ಗೊತ್ತಾ ಸಿ ಎಸ್ ಕೆ ಅಲ್ವಾ ಆರ್ 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 ಅವರು ಐದನೇ ಓವರ್ ಅಂದ್ರೆ ಸಿಕ್ಸ್ ಐದನೇ ಓವರ್ ಆರನೇ ಬಾಲು ಅಲ್ಲೊಂದು ಫೋರ್ ಹೊಡೆದ್ರೆ ಮುಂದಿನ ಫೋರ್ ಹೊಡೆಯೋದು ಯಾವಾಗ ಗೊತ್ತಾ ಅವರು ಹದಿನಾರನೇ ಓವರ್ ಅಲ್ಲ ಹದಿನೇಳನೇ ಓವರ್ನ ಮೊದಲನೇ ಬಾಲ್ನಲ್ಲಿ ಆರು ಓವರ್ ಆದಮೇಲೆ ಆರನೇ ಓವರ್ನ ಲಾಸ್ಟ್ ಬಾಲ್ನಲ್ಲಿ ಹೊಡೆಯೋ ಫೋರ್ ಬಿಟ್ಟರೆ ಅವ್ರು ನೆಕ್ಸ್ಟ್ ಫೋರ್ ಹೊಡೆಯೋದು ಹದಿನೇಳನೇ ಓವರ್ನ ಮೊದಲನೇ ಬಾಲ್ನಲ್ಲಿ ಯಾರ್ಯಾರು ಆಡ್ತಾ ಇರೋದಲ್ಲಿ ನೀವು ನೋಡಿ ರಾಜಸ್ಥಾನ್ ರಾಯಲ್ಸ್ ಯಶಸ್ವಿ ಜೈಸ್ವಾಲ್ ಇಪ್ಪತ್ತೊಂದು ಬಾಲಿಗೆ ಇಪ್ಪತ್ನಾಲ್ಕಂತೆ ಸ್ಟ್ರೈಕ್ ರೇಟ್ ಎಷ್ಟು ನೂರ ಹದಿನಾಲ್ಕು ಜಾಸ್ ಬಟ್ಲರ್ ಜಾಸ್ ಬಟ್ಲರ್ ರೀ ಅಂದರೆ ಬ್ಯಾಟಿಂಗ್ ಸ್ಟ್ರೈಕ್ ರೇಟಲ್ಲಿ ಟಾಪ್ ತ್ರೀ ಟಾಪ್ ಫೋರ್ ಪೊಸಿಷನ್ ಇದನ್ ಮನುಷ್ಯ ಇಪ್ಪತ್ತೈದು ಬಾಲಿಗೆ ಇಪ್ಪತ್ತೊಂದರನ್ನು ಸ್ಟ್ರೈಕ್ ರೇಟು ಎಂಬತ್ನಾಲ್ಕು ಎಲ್ಲಿ ಟಿ ಟ್ವೆಂಟಿಯಲ್ಲಿ ಐ ಪಿ ಎಲ್ ನಲ್ಲಿ ಬರೀ ಎರಡು ಫೋರ್ ಒನ್ ಸಿಕ್ಸು ಇಲ್ಲ ಆಮೇಲೆ ಸಂಜು ಸ್ಯಾಮ್ಸನ್ ಹತ್ತೊಂಬತ್ತು ಬಾಲಿಗೆ ಹದಿನೈದು ರನ್ನು ಎಪ್ಪತ್ತೆಂಟು ಆವ್ರೇಜು ಒಂದು ಫೋರು ಇಲ್ಲ ಒಂದು ಸಿಕ್ಸು ಇಲ್ಲ ಇದೇ ಇದೇ ಸಂಜು ಸ್ಯಾಮ್ಸನ್ ಅದ್ರ ಪ್ರೀವಿಯಸ್ ಮ್ಯಾಚಲ್ಲಿ ಅಲ್ಲಿ ಒಬ್ಬರೇ ಎಂಟು ಫೋರ್ ಆರ್ ಸಿಕ್ಸು ಒಬ್ಬರೇ ಎಂಟು ಫೋರ್ ಆರ್ ಸಿಕ್ಸು ಆದ್ರೆ ಈ ಮ್ಯಾಚಲ್ಲಿ ಹದಿನೈದು ಹತ್ತೊಂಬತ್ತು ಬಾಲಲ್ಲಿ ಹದಿನೈದು ರನ್ನು ಝೀರೋ ಜೀರೋ ಆಯ್ತಾ ರಿಯಾನ್ ಪರಾಗ್ ಮೂವತ್ತೈದು ಬಾಲಲ್ಲಿ ನಲವತ್ತೇಳು ಅವರೇ ಸ್ವಲ್ಪ ಪಿಕಪ್ ಮಾಡಿದ್ದ ಆಮೇಲೆ ಆ ಧ್ರುವ ಜುರೆಯಲ್ಲಿ ಬಂದ ಹದಿನೆಂಟು ಪಾಲಿಗೆ ಇಪ್ಪತ್ತೆಂಟು ಅದು ಕಡೆಯದಾಗಿ ಶಿವಮ್ ದುಬೇ ಅವ್ರ ಡಕ್ಕು ಗೋಲ್ಡನ್ ಡಕ್ಕು ಅಂದ್ರೆ ನಾವ್ ಹೇಳ್ತಾ ಇಲ್ಲ ಕಾಣ್ತಾ ಇದೆ ಅಲ್ಲಿ ಕೆಲವರು ಫೋಟೋಗಳನ್ನ ಹಾಕ್ಬಿಟ್ಟು ಒನ್ಸ್ ಆಲ್ವೇಸ್ಸರ್ಸ್ ಅಂತೆಲ್ಲ ಹೇಳಿ ಫೋಟೋಸ್ ಹಾಕಿ ಆರ್ ಸಿ ಬಿ ಆರ್ ಸಿ ಬಿ ಅನ್ನು ತರಬಾರ್ದು ಅಂತಾನು ಇಲ್ಲ ಈಗೇನಾಗುತ್ತೆ ಎಲ್ ಎಸ್ ಜಿ ಎರಡು ಪಂದ್ಯ ಗೆದ್ರು ಅಂತಂದ್ರೆ ಥ್ರೂ ಬಿಟ್ಟಾಕಿ ಅವ್ರು ಹೋಗ್ಬಿಡ್ತಾರೆ ಒಳಗಡೆ ಆದರೆ ಎಲ್ ಎಸ್ ಜಿ ಒಂದು ಪಂದ್ಯ ಸೋತಿದ್ದೆ ಆದರೆ ಹದಿನೆಂಟನೇ ತಾರೀಕಿನ ಸ್ಕ್ರಿಪ್ಟ್ ಆಸ್ ಪರ್ ಸ್ಕ್ರಿಪ್ಟ್ ಮ್ಯಾಚ್ ಬಹಳ ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ ಸೊ ಅಲ್ಲಿ ಮತ್ತೆ ಎಲ್ಲಾದ್ರೂ ಚೆನ್ನೈಯನ್ನ ಗೆಲ್ಲಿಸಿ ಕಡೆಯದು ಇದು ಟೂರ್ನಮೆಂಟ್ ಐ ಪಿ ಎಲ್ ಧೋನಿಗೆ ಅಂತ ಹೇಳಿ ಮತ್ತೆ ಆರ್ ಸಿ ಒಂದು ಅನ್ಯಾಯ ಮಾಡಿ ಅವ್ರಿಗೊಂದು ಕಪ್ ಕೊಟ್ಟು ಕಳಿಸಿ ಅಂದ್ರೆ ನಿಜವಾಗ್ಲೂ ಫಿಕ್ಸಿಂಗ್ ಆಗ್ತಿದೆಯಾ ಅನ್ನೋದು ಒಂದು ಹಂತದಲ್ಲಿ ಅನ್ಸುತ್ತೆ ಇದೇ ಪಿಚ್ ನಲ್ಲಿ ಇದೇ ಚಿಪ್ಪಾಕ್ನ ಚೆನ್ನೈ ಸ್ಟೇಡಿಯಂ ನಲ್ಲಿ ಇನ್ನೂರು ಪ್ಲಸ್ ರನ್ ಗಳು ಬಂದಿದೆ ಟೂ ಹಂಡ್ರೆಡ್ ಪ್ಲಸ್ ರನ್ ನೋಡಿದಾರೆ ಅಟ್ಟಾಡ್ಸ್ಕೊಂಡು ಅಡಿ ಕಡೆ ಎಲ್ಲ ಸಿಕ್ಸ್ ಫೋರ್ ಹೊಡೆದಿದ್ದಾರೆ ಆದ್ರೆ ಅವತ್ತಿನ ಅಲ್ಲಿ ಅಂತದೇನಾಯ್ತು ಅಂತ ಅಂದ್ರೆ ಏಕಕಾಲಕ್ಕೆ ಅಲ್ಲೊಂದು ಹತ್ತತ್ರ ಒಂದು ಹತ್ತು ಹದಿನೈದು ಸಾವಿರ ಜನ ಟ್ವೀಟ್ ಮಾಡ್ತಾ ಇದ್ದಾರೆ ಫಿಕ್ಸಿಂಗ್ 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 ಅಂತ ಹೇಳಿ ಅಂತಂದ್ರೆ ಜನ ಅನಿಸ್ತಾ ಇದೆ ಇಲ್ಲಿಲ್ಲ ಏನೋ ಫಿಕ್ಸ್ ಮಾಡ್ಕೊಂಡವ್ರು ಇವ್ರು ಬೇಕಂತಾನೆ ಆಡ್ತಾವ್ರೆ ಬೇಕಂತಾನೆ ಈ ತರ ಸ್ಕೋರ್ ಮಾಡ್ತಾವ್ರೆ ಅಷ್ಟು ಸ್ಲೋ ಪಿಚ್ ಇರ್ಲಿಲ್ಲ ಚಿಪಾಕ್ನ ಸ್ಟೇಡಿಯಂ ನಲ್ಲಿ ಅಷ್ಟು ಸ್ಲೋ ಪಿಚ್ ಅಲ್ಲ ಅದು ಹೊಡಿಬಹುದಾದಂತಹ ಸ್ಕೋರ್ ಯಾವತ್ತೂ ಸ್ಲೋ ಲೋ ಸ್ಕೋರ್ ಬಂದಿಲ್ಲ ಅದರಲ್ಲೂ ಟಾಪ್ ಟೂ ಪೊಸಿಷನ್ ಇರುವಂತಹ ರಾಜಸ್ಥಾನ್ ರಾಯಲ್ಸ್ ನಂತಹ ತಂಡ ಎಲ್ಲ ಬ್ಯಾಟ್ಸ್ಮನ್ಗಳು ಫಾರ್ಮ್ ನಲ್ಲಿರುವಂತಹ ತಂಡ ಆಲ್ ಆಫ್ ದ ಸಡನ್ ಏನ್ ಈ ತರ ಕುಟ್ಕು ಕುಟ್ಕು ಅಂತ ಆಡಕ್ಕೆ ಸಾಧ್ಯ ಇದು ಪ್ರಶ್ನೆ ಫಿಕ್ಸಿಂಗ್ ಆಗಿದ್ದೆ ಆದ್ರೆ ಮತ್ ಕಿತ್ತು ಬಿಸಾಕ್ಬೇಕು ಆಲ್ರೆಡಿ ಒಂದು ಟೀಮು ಎಲ್ರಿಗೂ ಗೊತ್ತಿದೆ ಚೆನ್ನೈ ಟೀಮು ಫಿಕ್ಸಿಂಗ್ ಮಾಡ್ಕೊಂಡು ಎರಡು ವರ್ಷ ಐ ಪಿ ಎಲ್ ನಿಂದನೆ ಹೊರಗಡೆ ಹೋಗಿತ್ತು ಮತ್ತೆ ಅದೇ ತರಹದ ಅಂದ್ರೆ ತುಂಬಾ ಅಂದ್ರೆ ಕಾಣತ್ ಕಣ್ಣಿಗೆ ಕಾಣಿಸೋ ತರ ಆಡಿದ್ರೆ ಅಂದರೆ ಗೊತ್ತಲ್ವಾ ಸಂಜು ಸ್ಯಾಮ್ಸನ್ ಬಂದ್ರೆ ಹೆಂಗ್ ಹೊಡಿತಾನೆ ಅಂತ ಏಯ್ ಸಂಜು ಸ್ಯಾಮ್ಸನ್ ಗುರು ಏಯ್ ಜಾಸ್ ಬಟ್ಲರ್ ಗುರು ಏಯ್ ಜೈಸ್ವಾಲ್ ಗುರು ಏನು ಗುರು ಶಿವನ್ ಗುರು ಅದೇನು ಶಾರ್ಟ್ಸ್ ಹಂಗ ಹೊಡೆಯೋದು ಇಲ್ಲ ನೋ ಪ್ರಯತ್ನೇ ಇಲ್ಲ ಅಂದರೆ ಒಂದು ಐ ಪಿ ಎಲ್ ಮ್ಯಾಚ್ನಲ್ಲಿ ಹನ್ನೊಂದು ಓವರ್ಗಳ ಕಾಲ ಒಂದೇ ಒಂದು ಫೋರ್ ಬರಲ್ಲ ಅಂತಂದ್ರೆ ಹೆಂಗ್ ಸಾಧ್ಯ ಅದು ಯಾರು ಆಡ್ತಿರೋದು ರಾಜಸ್ಥಾನ್ ರಾಯಲ್ಸ್ ತಂಡದ ಪಟ್ಟಿಯಲ್ಲಿ ಹತ್ತು ತಂಡಗಳ ಪಟ್ಟಿಯಲ್ಲಿ ನಂಬರ್ ಟೂ ಸ್ಥಾನದಲ್ಲಿರುವಂತಹ ತಂಡ ಬ್ಯಾಟಿಂಗ್ ಆವರೇಜ್ನಲ್ಲಿ ಬೆಸ್ಟ್ ಫಿಫ್ಟೀಸಲ್ಲಿ ಅಲ್ಲಿ ಸ್ಟ್ರೈಕ್ ರೇಟ್ನಲ್ಲಿ ಎಲ್ಲದರಲ್ಲೂ ಅದ್ಭುತ ಫಾರ್ಮ್ ಪ್ಲೇಯರ್ಸ್ಗಳನ್ನ ಇಟ್ಟಿರುವಂತಹ ತಂಡ ಏನು ಆಲ್ ಆಫ್ ಸಡನ್ ಸಡನ್ ಕ್ರಿಕೆಟೇ ಮರ್ತೋಗಿದೆ ಅನ್ನೋಂಗೆ ಯಾವುದೋ ಗಲ್ಲಿ ಕ್ರಿಕೆಟ್ ಆಡ್ತಾ ಇದೀವಿ ಇನ್ನಂಗೆ ಕುಟ್ಕು 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 ಅಂದ್ಕೊಂಡು ಆಡ್ತಾ ಇದ್ರೆ ಇಂಟ್ರೆಸ್ಟೇ ಇಲ್ದಂಗೆ ಆಡ್ತಾ ಇದ್ರೆ ಇದರ ಅರ್ಥ ಆ ಮ್ಯಾಚ್ ಡಮ್ಮಿ ಆದರೂ ಪರವಾಗಿಲ್ಲ ಚಿಪಾಕ್ನಲ್ಲಿ ನಡೆಯುವ ಕಡೆಯ ಮ್ಯಾಚ್ನಲ್ಲಿ ಧೋನಿ ಅವರನ್ನ ವಿನ್ ಮಾಡಿಸ್ಬೇಕು ಅನ್ನೋದು ಅಥವಾ ಈ ಸಲೀ ಹದಿನೆಂಟನೇ ತಾರೀಕು ಆರ್ ಸಿ ಬಿ ಮತ್ತು ಚೆನ್ನೈ ನಡುವೆ ನಡೆಯುವಂತಹ ಪಂದ್ಯವನ್ನು ತುಂಬ ಹೈ ವೋಲ್ಟೇಜ್ ಮ್ಯಾಚ್ ಥರ ಮಾಡಬೇಕು ಅನ್ನುವ ಕಾರಣಕ್ಕೂ ಅಥವಾ ಟಾಪ್ ಫೋರ್ ಒಳಗಡೆ ಈ ಕಂಪಾರಿಟಿವ್ಲಿ ನೋಡಿ ಸ್ಟಾರ್ ಪ್ಲೇಯರ್ಸ್ ಅಂತ ಬಂದಾಗ ಚೆನ್ನೈನಲ್ಲಿ ಮುಂಬೈನಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಆರ್ ಈ ಮೂರು ಸ್ಟಾರ್ ಪ್ಲೇಯರ್ಸ್ಗಳಿರುವಂತಹ ಅಂಡ್ ಹೈ ವ್ಯಾಲ್ಯೂ ಇರುವಂತಹ ಇದು ಫ್ರಾಂಚೈಸಿಗಳು ಈ ಫ್ರಾಂಚೈಸಿಗಳು ಆ ಫೋರ್ ಒಳಗಡೆ ಅಂದರೆ ಪ್ಲೇ ಆಫ್ನ ಒಳಗಡೆ ಇದ್ದರೆ ಐ ಪಿ ಎಲ್ನ ವ್ಯಾಲ್ಯೂ ವ್ಯೂವರ್ಶಿಪ್ಪು ಆಮೇಲೆ ಸ್ಪಾನ್ಸರ್ಶಿಪ್ ಎಲ್ಲ ಜಾಸ್ತಿ ಬರುತ್ತೆ ಆ ಕಾರಣಕ್ಕೋಸ್ಕರ ಅವೆರಡು ತಂಡಗಳನ್ನ ಹೇಗಾದ್ರೂ ಮಾಡಿ ಒಳಗೆ ತರಬೇಕು ಅನ್ನುವ ಕಾರಣಕ್ಕಿಲ್ಲ ನಡೀತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಫ್ರಾಂಚೈಸಿಗಳು ಇದಕ್ಕೆ ಹೇಗೆ ಒಪ್ಕೋತಾವೆ ಏನ್ ಮಾಡ್ತವೆ ಇದ್ಯಾವುದು ನಾವು ಮಾತಾಡ್ತಾ ಇರೋದಲ್ಲ ಜನಗಳು ಮಾತಾಡ್ತಾ ಇರೋದು ಜನಗಳು ಟ್ವೀಟ್ ನಲ್ಲಿ ಹೇಳ್ತಾ ಇರೋದು ಜನಗಳು ಇದನ್ನ ಟ್ರೆಂಡ್ ಮಾಡ್ತಾ ಇರೋದು ಐ ಪಿ ಎಲ್ ಏನ್ ಐ ಪಿ ಎಲ್ ನಲ್ಲಿ ಫಿಕ್ಸಿಂಗ್ ನಡೀತಿದೆ ಅಂತ ನಿಮಗೆ ಅನ್ಸುತ್ತ ಐ ಪಿ ಎಲ್ ಇಸ್ ಸ್ಕ್ರಿಪ್ಟೆಡ್ ಶೋ ಅಂತ ನಿಮಗುತ್ತಾ ಅಟ್ ದ ಸೇಮ್ ಟೈಮ್ ನನಗನ್ಸುತ್ತೆ ಆರಂಭದಲ್ಲಿ ಏನು ಐದೈದು ಪಂದ್ಯಗಳನ್ನು ಸೋಲುವ ಬೆಂಗಳೂರು ಏಕಾಏಕಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಗೆದ್ಕೊಂಡ್ ಬಂದ್ಬಿಡುತ್ತೆ ಮುಗೀತು ಆ ಬೆಂಗಳೂರಿನ ಇದೇ ಮುಗೀತು ಅಂದಾಗ ಗೆದ್ಕೊಂಡ್ ಬಂದ್ಬಿಡುತ್ತೆ ಅಂದ್ರೆ ಇಟ್ಸ್ ಲೈಕ್ ಯಾವಾಗ್ಲೂ ಪ್ರತಿ ವರ್ಷ ನೋಡಿ ಬೋರ್ ಹೊಡೆಯಲ್ಲ ಐ ಪಿ ಎಲ್ ಯಾವಾಗ್ಲೂ ನೋಡಿ ಏ ಡಿಸೈಡ್ ಆಗೋಯ್ತು ಬಿಡುಗರು ಇವರೇ ಬಂದ್ಬಿಟ್ರು ಇನ್ನೇನು ಪ್ಲೇ ಆಫ್ ಇವರೇ ಇವ್ರಿಗೆ ಇವ್ರೆ ಇವರೇ ಗೆದ್ಬಿಡ್ತಾರೆ ಇವರೇ ಆಗ್ಬಿಡುತ್ತೆ ಹೇಳಕ್ಕೆ ಆಗಲ್ಲ ಯಾವ ತಂಡ ಈ ಎಲ್ಲ ಸೀಸನ್ಗಳ ಹೈಯೆಸ್ಟ್ ಸ್ಕೋರ್ ಅನ್ನ ಹೊಡೆದಿರುತ್ತೋ ಅದು ನೂರೈವತ್ ನೂರತ್ ಹೊಡೆಯಕ್ಕೆ ಒದ್ದಾಡ್ತಾ ಇರುತ್ತೆ ಒಂದ್ ಮ್ಯಾಚಲ್ಲಿ ಇನ್ನೊಂದು ಮ್ಯಾಚಲ್ಲಿ ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತೆಲ್ಲ ಹೊಡೆದ್ಬಿಡುತ್ತೆ ಹೌ ಆ ಸ್ಕ್ರಿಪ್ಟ್ ಹೆಂಗ್ ಸಾಧ್ಯ ಆಗ್ತಾ ಇದೆ ಅದೇ ಬೌಲರ್ಗಳು ಅದೇ ಬ್ಯಾಟ್ಸ್ಮನ್ಗಳು ಅದೇ ಟೀಮು ಅದೇ ಪಿಚ್ಚು ಐ ಡೋಂಟ್ ನೋ ಅಂದ್ರೆ ಅನ್ನಿಸ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇರೋದು ನಿಮ್ಮ ಪ್ರಕಾರ ಏನಿಸುತ್ತೆ ನಾವು ನೋಡ್ತಾ ಇರುವ ಐ ಪಿ ಎಲ್ ಸ್ಕ್ರಿಪ್ಟೆಡ್ಡಾ ಅಥವಾ ಅಲ್ಲೇನೋ ಫಿಕ್ಸಿಂಗ್ ನಡೆಯುತ್ತಾ ಅಥವಾ ಮನರಂಜನೆಗೆ ಏಕೈಕ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರಾ ಅಥವಾ ಕಮರ್ಷಿಯಲ್ ಪರ್ಪಸ್ ಮಾತ್ರ ಇಟ್ಕೊಂಡು ಮಾಡ್ತಾ ಇದ್ದಾರಾ ಯಾವ ಕಾರಣಕ್ಕೆ ಐ ಪಿ ಎಲ್ ಈ ರೀತಿಯಲ್ಲಿ ರೋಮಾಂಚನಕಾರಿಯಾಗಿ ಕಾಣಬೇಕು ಅನ್ನುವ ಕಾರಣಕ್ಕೆ ಈ ತರಹದ ಸ್ಕ್ರಿಪ್ಟ್ಗಳನ್ನು ಮಾಡ್ತಾ ಇದೆ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ ನಿಮಗೇನಿಸುತ್ತೆ ಹೇಳಿ ನನಗೇನು ಅನಿಸುತ್ತೆ ಅನ್ನೋದು ನಾನು ಹೇಳ್ತಾ ಇಲ್ಲ ಜನಗಳು ಏನು ಹೇಳ್ತಿದ್ದಾರೆ ಅದನ್ನು ನಿಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ ನಿಮ್ಮ ಪ್ರಕಾರ ಆರ್ ಆರ್ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತಾ ಕಮೆಂಟ್ ಮಾಡಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಪ್ಲಸ್ ಕರ್ನಾಟಕ